ಸಾವಿರದ 2022ಕ್ಕೆ ತಲೆ ಎತ್ತಲಿದೆ ತ್ರಿಕೋನಾಕಾರದ ಹೊಸ ಸಂಸತ್ ಭವನ. ಇಲ್ಲಿ 1350 ಆಸನ ಯಾಕೆ ಕ್ಷೇತ್ರ ಮರುವಿಂಗಡಣೆಯಾಗುತ್ತಾ ಸಂಸತ್ನಲ್ಲಿ ಕ್ಷೀಣಿಸುತ್ತಾ ಕನ್ನಡಿಗರನ್ನು ಪ್ರತಿನಿಧಿಸುವವರ ಸಂಖ್ಯೆ. ಇದು ಮುನ್ನುಡಿಯಾಗುತ್ತಾ ಒಂದು ದೇಶ ಒಂದು ಚುನಾವಣೆಗೆ. ಇದ ಹೊತ್ತಿನ ವಿಶೇಷ ತ್ರಿಕೋನ ಭವನ. ಇದು ನೂತನ ಸಂಸತ್ನ ಚಿತ್ರಣ. ನಾನು ಶಿವಶಂಕರ್. ದೇಶದ ಆಡಳಿತವನ್ನು ಕಂಟ್ರೋಲ್ ಮಾಡುವ ಅತ್ಯಂತ ಪ್ರಮುಖ ಮತ್ತು ಪವಿತ್ರ ಕಾರ್ಯಸ್ಥಾನ ಅಂದರೆ ಇದು. ಈ ಕಟ್ಟಡಕ್ಕೆ ಒಂದು ದೊಡ್ಡ ಇತಿಹಾಸವಿದ್ದು ಅದರ ಹಿಂದೆ ಸಾವಿರಾರು ಕಥೆಗಳ ಹಂದರವೇ ಇದೆ. ಇಂಥ ಕಟ್ಟಡವೇ ದೇಶದ ಸಂಸತ್ತಾಗಿ ಅತ್ಯಂತ ಪ್ರಮುಖ ಸ್ಥಳವಾಗಿ ಖ್ಯಾತಿ ಪಡೆದಿದ್ರೆ, ಈಗ ಅದರ ಪಕ್ಕದಲ್ಲೇ ಹೊಸದೊಂದು ಭವನ ನಿರ್ಮಾಣ ಕಾರ್ಯ ಶುರುವಾಗ್ತಿದೆ. ಅದು ಕೂಡ ಸಾಕಷ್ಟು ವಿಶೇಷತೆಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡು ತಲೆ ಎತ್ತಾ ಇದ್ದು. ಅದೇನು, ಅದರಿಂದ ಆಗುವ ಪರಿಣಾಮವೇನು, ಎಲ್ಲವನ್ನ ವಿವರವಾಗಿ ನೋಡೋಣ ಬನ್ನಿ. ಬ್ರಿಟಿಷರು ನಿರ್ಮಿಸಿದ್ದ ಭಾರತದ ಸಂಸತ್ ಭವನ. ಪ್ರಜಾಪ್ರಭುತ್ವದ ದೇಗುಲದ ಹಿಂದಿದೆ ರೋಚಕ. ಹೌದು, ಹಿಂದೂಗಳ ಪುಣ್ಯಭೂಮಿಯಾಗಿರೋ ಭಾರತದಲ್ಲಿ ಪುರಾತನ ವಸ್ತುಗಳನ್ನ ಅಥವಾ ಪುರಾತನವಾದ ಮಸೀದಿ ಚರ್ಚ್ಗಳನ್ನೇ ಉತ್ಖನನ ಮಾಡಿದಾಗ ಅದರಲ್ಲಿ ಸಿಗೋದು ಹಿಂದೂ ಧರ್ಮದ ಕುರುಹುಗಳು. ಅದಕ್ಕೆ ಉತ್ತಮ ಸಾಕ್ಷಿಯಾಗಿ ನಿಂತಿರೋದು 1927 ನಿರ್ಮಾಣವಾದ ಭಾರತದ ಪಾರ್ಲಿಮೆಂಟ್ ಹೌಸ್. ಎಸ್, ಬ್ರಿಟಿಷರು ಕಟ್ಟಿಸಿದಂತಹ ಈ ಸಂಸತ್ ಭವನದಲ್ಲಿ ಹಿಂದೂ ಧರ್ಮದ ಪ್ರಭಾವವೇ ತುಂಬಿ ತುಳುಕಾಡ್ತಿದೆ. ಅಷ್ಟಕ್ಕೂ ಸಂಸತ್ ಭವನ ನಿರ್ಮಾಣಕ್ಕೆ ಬ್ರಿಟಿಷರಿಗೆ ಸ್ಫೂರ್ತಿಯಾಗಿದ್ದಾದರೂ ಯಾಕೆ ಅನ್ನೋದು ಕುತೂಹಲದ ಕೇಂದ್ರವೇ ಹೌದು. ಸಂಸತ್ ಭವನದ ವಿನ್ಯಾಸಕ್ಕೆ ಸ್ಫೂರ್ತಿಯಾಗಿದ್ದು ಬೇರ್ಯಾವುದೂ ಅಲ್ಲ, ಮಧ್ಯಪ್ರದೇಶದ ಚೌಕಾಸ್ ಯೋಗಿನಿ ಏಕತ್ರಾಸೋ ಮಹದೇವ ದೇವಾಲಯ ಅನ್ನೋ ಮಾತಿದೆ. ಇದೇ ರೀತಿಯ ವಿನ್ಯಾಸವನ್ನ ಭಾರತದ ಸಂಸತ್ ಭವನದಲ್ಲೂ ನಿರ್ಮಾಣ ಮಾಡಿದ್ದು ಬ್ರಿಟಿಷ್ ವಾಸ್ತು ಶಿಲ್ಪಿಗಳಾದ ಎಡ್ವಿನ್ ಲುಟಿಯನ್ಸ್ ಮತ್ತು ಹರ್ಬರ್ಟ್ ಬೇಕರ್ 1912-13 ಇದರ ವಿನ್ಯಾಸ ಮಾಡಿದ್ರು. 1921 ನಿರ್ಮಾಣ ಕಾರ್ಯ ಆರಂಭವಾಗಿದ್ದು 1927 ಜನವರಿ 18 ಭಾರತದ ವೈಸರಾಯ್ ಆಗಿದ್ದ ಲಾರ್ಡ್ ಇರ್ವಿನ್ ಭವನವನ್ನ ಉದ್ಘಾಟಿಸಿದ್ರು. ವಿಶ್ವದ ಅದ್ಭುತ ಕಟ್ಟಡಗಳಲ್ಲಿ ಒಂದೆಂದು ಗುರುತಿಸಿಕೊಂಡಿರೋ ಸಂಸತ್ ಭವನ ಗೋಲಾಕಾರದಲ್ಲಿದ್ದು ಅಶೋಕ ಚಕ್ರದ ಪ್ರೇರಣೆಯಿಂದ ನಿರ್ಮಿಸಲಾಗಿದೆ. ಭವನದ ಹೊರಗಡೆ ನಿರ್ಮಿಸಲಾಗಿರೋ ಬೃಹತ್ ಉದ್ಯಾನ, ಅದನ್ನ ಸುತ್ತುವರೆದಿರೋ ಬೇಲಿಗೆ ಸಾಂಚಿಯ ಸ್ತೂಪದ ವಿನ್ಯಾಸ ಸ್ಫೂರ್ತಿಯಂತೆ. ಈ ಸಂಸತ್ ಭವನ ಈ ದೇಶದ ಪ್ರಮುಖ ಶಕ್ತಿ ಕೇಂದ್ರ. 92 ಐತಿಹಾಸಿಕ ಘಟನೆಗಳಿಗೆ ಭವನ ಸಾಕ್ಷಿ. ದಿಲ್ಲಿಯ ಪ್ರತಿಷ್ಠಿತ ಕಟ್ಟಡಗಳಲ್ಲಿ ಒಂದಾಗಿರೋ ಸಂಸತ್ ಭವನ ನಮ್ಮ ದೇಶದ ಶಕ್ತಿ ಕೇಂದ್ರ. ಈ ದೇಶದ ಸಾಕ್ಷಿ ಪ್ರಜ್ಞೆಯಂತೆ ಸ್ಥಾಯಿಯಾಗಿ ನಿಂತಿರೋ ಈ ಕಟ್ಟಡದ ಹಿಂದೆ ಅನೇಕರ ಶ್ರಮವಿದೆ, ದೂರದೃಷ್ಟಿಯಿದೆ. ನಾವು ಆಯ್ಕೆ ಮಾಡಿಕೊಂಡು ಕಳಿಸಿದ ಸಂಸದರು ಇದೇ ಭವನದಲ್ಲಿ ಕುಳಿತುಕೊಂಡು ಕಾನೂನು ನೀತಿ ನಿಯಮಗಳನ್ನು ರಚಿಸಿ ಅನೇಕ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದಾರೆ. ಹಾಗೆಯೇ ಸಂಸತ್ತು ಕೂಡ. ಇಂಥ ಸಂಸತ್ ಭವನದಲ್ಲಿ ಜಾಗ ಸಾಕಾಗ್ತಿಲ್ಲ, ಕಟ್ಟಡ ತುಂಬ ಹಳೆಯದಾಗಿದೆ. ಬೇರೆ ಹೊಸ ಸಂಸತ್ತು ಭವನ ನಿರ್ಮಾಣ ಮಾಡಬೇಕು ಅಂತ ಬೇಡಿಕೆಯನ್ನ ಮತ್ತೊಮ್ಮೆ ಇಟ್ಟಿದ್ದು, ಈಗ ಅದು ಸಕಾರವಾಗುವುದು ಖಚಿತವಾಗಿದೆ. ಪಾರಂಪರಿಕ ಕಟ್ಟಡವಾಗಿರೋ ಈ ಸಂಸತ್ ಭವನಕ್ಕೆ ಇದೀಗ 88 ಹರೆಯ. ಈ ಕಟ್ಟಡವನ್ನ ಅಗತ್ಯಕ್ಕೆ ತಕ್ಕಂತೆ ಪುನರ್ ನಿರ್ಮಾಣ ಮಾಡೋಕೆ ಅವಕಾಶವೂ ಇಲ್ಲ. ಹಾಗಾಗಿ ಹೊಸದಾಗಿ ಸಂಸತ್ ಭವನ ನಿರ್ಮಾಣ ಮಾಡಬೇಕು ಅಂತ ತುಂಬಾ ದಿನಗಳಿಂದ ಒತ್ತಾಯ ಕೇಳಿ ಬರ್ತಾ ಇತ್ತು. UPA ಆಡಳಿತಾವಧಿಯಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದಿನ ಲೋಕಸಭೆ ಸ್ಪೀಕರ್ ಮೀರಾ ಕುಮಾರ್ ಅವರು ಉನ್ನತಾಧಿಕಾರದ ಸಮಿತಿಯೊಂದನ್ನ ರಚಿಸಿದ್ರು. ಈ ಸಮಿತಿ ಈಗಿರುವ ಭವನಕ್ಕೆ ಪರ್ಯಾಯವಾಗಿ ಭವನ ನಿರ್ಮಾಣ ಮಾಡುವುದೇ ಸೂಕ್ತ ಅಂತ ತಿಳಿಸಿತ್ತು, ಅದಕ್ಕೆ ಕಾರಣವನ್ನ ಕೊಟ್ಟಿತ್ತು. ಇದೀಗ ಈ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ. ದೆಹಲಿಯಲ್ಲಿ ತಲೆ ಎತ್ತಲಿದೆ ಹೊಸ ಸಂಸತ್ ಭವನ. 75 ಸ್ವಾತಂತ್ರ್ಯ ದಿನಕ್ಕೆ ಸಿಗಲಿದೆ ಈ ಉಡುಗೊರೆ. ಶತಮಾನದ ಹೊಸ್ತಿಲಲ್ಲಿರೋ ನವದೆಹಲಿಯ ಸಂಸತ್ ಭವನ ಮತ್ತು ಅದನ್ನ ಒಳಗೊಂಡಿರೋ ಸೆಂಟ್ರಲ್ ವಿಸ್ತಾ ಪ್ರದೇಶಕ್ಕೆ ಹೊಸ ರೂಪ ಕೊಡೋ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯ ಒಂದಿಷ್ಟು ಮಾಹಿತಿಗಳು ಹೊರಬಿದ್ದಿವೆ. ಅದರ ಅನ್ವಯ ತ್ರಿಕೋನಾಕಾರದ 3 ಗೋಪುರಗಳ ಹೊಸ ಸಂಸತ್ ಭವನ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ. ಇದು ಪ್ರಜಾಪ್ರಭುತ್ವದ ಚೈತನ್ಯದ ಸಂಕೇತವಾಗಿರಲಿದೆ ಅಂತ ಮೂಲಗಳು ಹೇಳ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಇದಾಗಿದ್ದು,
ಕಳೆದ ಸೆಪ್ಟೆಂಬರ್ 13ರಂದೇ ಇದಕ್ಕೆ ಅನುಮೋದನೆ ದೊರೆತಿತ್ತು. ಈ ಯೋಜನೆಯ ಕುತೂಹಲಕರ ಮಾಹಿತಿಗಳು ಈಗ ಲಭಿಸಿವೆ. ನೂತನ ಸಂಸತ್ ಸಂಕೀರ್ಣ ನಿರ್ಮಾಣದ ಯೋಜನೆಯನ್ನ 2022ರ ಒಳಗೆ ಮುಕ್ತಾಯಗೊಳಿಸೋಕೆ ಈ ಹಿಂದೆ ಯೋಜನೆ ಹಾಕಿಕೊಳ್ಳಲಾಗಿತ್ತು. ಮೊದಲ ಹಂತದ ಯೋಜನೆ ಅಂತಿಮಗೊಂಡಿದ್ದು ಟೆಂಡರ್ ಕರೆಯಲಾಗಿದೆ. ಗುಜರಾತ್ನ HCP ಡಿಸೈನ್ ಕಂಪನಿಗೆ ಈ ಯೋಜನೆಯ ವಿನ್ಯಾಸದ ಟೆಂಡರ್ ಲಭಿಸಿದೆ. 2022ರ ಹೊತ್ತಿಗೆ ಯೋಜನೆ ಪೂರ್ತಿಗೊಳ್ಳೋ ನಿರೀಕ್ಷೆಯಿದೆ. ಇದೇ ವೇಳೆ ಹೊಸ ಕಟ್ಟಡಗಳ ನಿರ್ಮಾಣಕ್ಕಾಗಿ ಈಗ ಅಸ್ತಿತ್ವದಲ್ಲಿರೋ ಯಾವುದೇ ಪರಂಪರಾ ಕಟ್ಟಡಗಳನ್ನು ಧ್ವಂಸಗೊಳಿಸದೇ ಇರಲು ನಿರ್ಧರಿಸಲಾಗಿದೆ. ಇದರ ಜೊತೆಗೆ ಈಗಿರೋ ಹಾಲಿ ಸೌತ್ ಬ್ಲಾಕ್ ಹಾಗೂ ನಾರ್ತ್ ಬ್ಲಾಕ್ಗಳನ್ನು ವಸ್ತು ಸಂಗ್ರಹಾಲಯಗಳನ್ನಾಗಿ ಪರಿವರ್ತಿಸಲಾಗುತ್ತೆ. ಒಂದು ವಸ್ತು ಸಂಗ್ರಹಾಲಯದಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ 1857ಕ್ಕಿಂತ ಮೊದಲು ಭಾರತ ಹೇಗಿತ್ತು ಎಂಬುದರ ಪ್ರದರ್ಶನ ಇರಲಿದೆ. ಇನ್ನೊಂದು ವಸ್ತು ಸಂಗ್ರಹಾಲಯದಲ್ಲಿ 1857ರ ನಂತರದಿಂದ ಈವರೆಗೆ ಭಾರತ ಹೇಗಿತ್ತು ಎಂಬುದರ ವಿವರಣೆ ಇರಲಿದೆಯಂತೆ. ಇಂದಿರಾಗಾಂಧಿ ರಾಷ್ಟ್ರೀಯ ಕಲಾಕೇಂದ್ರವನ್ನು ಕೆಲವು ಹೊಸ ಸರ್ಕಾರಿ ಕಟ್ಟಡಗಳನ್ನು ಹೊಂದಿರೋ ಸ್ಥಳಕ್ಕೆ ಸ್ಥಳಾಂತರಿಸಲಾಗ್ತಾ ಇದೆ. ತ್ರಿಕೋನಾಕಾರದಲ್ಲಿ ಇರಲಿದೆ ಹೊಸ ಸಂಸತ್ ಭವನ. 1350 ಸಂಸದರು ಒಟ್ಟಿಗೆ ಕೂರಲು ಆಸನದ ವ್ಯವಸ್ಥೆ. ರಾಜಧಾನಿ ದೆಹಲಿಯ ಶಕ್ತಿ ಕೇಂದ್ರ ಸಂಸತ್ ಭವನವನ್ನ ಅತ್ಯಾಧುನಿಕ ತ್ರಿಕೋನ ಶೈಲಿಯಲ್ಲಿ ನಿರ್ಮಿಸಲಾಗ್ತಾ ಇದ್ದು ಇದು 10 ಹಲವು ವಿಶೇಷತೆಗಳನ್ನು ಒಳಗೊಂಡಿವೆ. ಪಾರ್ಲಿಮೆಂಟ್ನ ಜಂಟಿ ಅಧಿವೇಶನದ ಪ್ರಮುಖ ಕೇಂದ್ರವಾಗಿರಲಿರುವ ನೂತನ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ವಿಶಾಲವಾದ ಆಸನದ ವ್ಯವಸ್ಥೆ ಹೊಂದುವಂತೆ ಪುನರ್ನವೀಕರಣ ಯೋಜನೆ ಹಾಕಿಕೊಳ್ಳಲಾಗಿದೆ. ನೂತನ ಸಂಸತ್ ಸಂಕೀರ್ಣ ನಿರ್ಮಾಣದ ಯೋಜನೆಯನ್ನು 2022ರ ಒಳಗೆ ಮುಕ್ತಾಯಗೊಳಿಸೋಕೆ ಈ ಹಿಂದೆ ಯೋಜನೆ ಹಾಕಿಕೊಳ್ಳಲಾಗಿತ್ತು. ಮೊದಲ ಹಂತದ ಯೋಜನೆ ಅಂತಿಮಗೊಂಡಿದ್ದು ಟೆಂಡರ್ ಕರೆಯಲಾಗಿದೆ. ಪ್ರಸ್ತುತದಲ್ಲಿನ ವಿನ್ಯಾಸದಂತೆ ವಿದ್ಯುತ್ ದೀಪಾಲಂಕೃತ ಭವ್ಯ ಕಟ್ಟಡಗಳನ್ನು ಹೊಂದಿರೋ ತ್ರಿಕೋನ ರೀತಿಯ ಹೊಸ ಸಂಸತ್ ಸಂಕೀರ್ಣ ನಿರ್ಮಿಸಲಾಗ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಹೃದಯ ಭಾಗವಾದ ಸಂಸತ್ ಭವನ ಹಾಗೂ ಸುತ್ತಮುತ್ತಲಿನ ಕಚೇರಿಗಳಿರೋ ಸೆಂಟ್ರಲ್ ವಿಸ್ತಾ ಪ್ರದೇಶದ ಮರು ವಿನ್ಯಾಸ ಯೋಜನೆಯ ಭಾಗವಾಗಿ ಹೊಸ ತ್ರಿಕೋನ ಆಕಾರದ ಬೃಹತ್ ಸಂಸತ್ ಭವನ ತಲೆಯೆತ್ತಲಿದೆ. ವಿಶೇಷವೆಂದರೆ ಹೊಸ ಸಂಸತ್ ಭವನದಲ್ಲಿ ಲೋಕಸಭೆಯು 900 ಸಂಸದರು ಕೂರಬಹುದಾದಷ್ಟು ದೊಡ್ಡದಾಗಿರಲಿದೆ. ಅಲ್ಲದೆ ಸಂಸತ್ತಿನ ಜಂಟಿ ಅಧಿವೇಶನ ನಡೆದರೆ ರಾಜ್ಯಸಭಾ ಸದಸ್ಯರು ಸೇರಿದಂತೆ 1350 ಸಂಸದರು ಇಲ್ಲಿ ಕೂರಲು ಅವಕಾಶ ಸಿಗಲಿದೆ. 2022ರ ಒಳಗೆ ಈಗಿರೋ ಹಳೆಯ ಸಂಸತ್ ಭವನದ ಪಕ್ಕದಲ್ಲೇ ತ್ರಿಕೋನಾಕಾರದಲ್ಲಿ ಹೊಸ ಸಂಸತ್ ಭವನ ತಲೆಯೆತ್ತಲಿದೆ. ಪ್ರತಿ ಸಂಸದರಿಗೂ ಇಬ್ರು ಕುಳಿತುಕೊಳ್ಳೋಕೆ ಅವಕಾಶ ಇರುವಷ್ಟು ವಿಶಾಲವಾದ 2-ಸೀಟರ್ ಬೆಂಚ್ ಇರಲಿದೆ. 5 ಅಲ್ಲದೆ ಸಂಸದರು ತಮ್ಮ ವಸ್ತುಗಳನ್ನು ಇಟ್ಕೊಳ್ಳೋಕೆ ಪ್ರತ್ಯೇಕ ಡೆಸ್ಕ್ಗಳನ್ನ ಅದು ಹೊಂದಿರಲಿದೆ. ವಿಶಾಲವಾಗಿ ಇರಲಿದೆ ಒಳಗಿನ ವಿಶೇಷ ವಿನ್ಯಾಸ. ಅಧಿವೇಶನದ ಸಂದರ್ಭದಲ್ಲಿ ಸಾಲಾಗಿ ಕುಳಿತುಕೊಂಡಾಗ ಒಬ್ರನ್ನೊಬ್ರು ಸರಾಗವಾಗಿ ದಾಟಿ ಆಚೆಯಿಂದ ಈಚೆ, ಈಚೆಯಿಂದ ಆಚೆ ಓಡಾಡುವಷ್ಟು ವಿಶಾಲ ಜಾಗವು ಬೆಂಚ್ಗಳ ಮಧ್ಯೆ ಇರಲಿದೆ ಅಂತ ವರದಿಯೊಂದು ತಿಳಿಸಿದೆ. ಈಗಿನ ಲೋಕಸಭೆ ಇಕ್ಕಟ್ಟು ಎಂಬುದು ಸಂಸದರ ಅಳಲು. ಈ ಸಮಸ್ಯೆಗೆ ಹೊಸ ಲೋಕಸಭೆಯಲ್ಲಿ ಪರಿಹಾರ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಅಹಮದಾಬಾದ್ ಮೂಲದ HCP ಡಿಸೈನ್ ಮರು ವಿನ್ಯಾಸ ಮಾಡೋ ಗುತ್ತಿಗೆ ಪಡ್ಕೊಂಡಿದ್ದು ಅದರ ಪ್ರಾತ್ಯಕ್ಷಿಕೆಯಲ್ಲಿ ಈ ಮಾಹಿತಿಗಳು ಇವೆ ಅಂತ ಪತ್ರಿಕೆಯೊಂದು ವರದಿ ಮಾಡಿದೆ. ಆದರೆ ಈಗ ಇರೋ ಸಂಸತ್ ಭವನ ಸನಿಹವೇ ಹೊಸ ಸಂಸತ್ ಭವನ ತಲೆಯೆತ್ತಲಿದೆ. ಇಷ್ಟು ದೊಡ್ಡ ಲೋಕಸಭೆಯ ಉದ್ದೇಶ ಏನು? ಲೋಕಸಭೆಗೆ ಈಗ 543 ಮಂದಿ ಸದಸ್ಯರಿದ್ದಾರೆ. ಆದರೆ 2026ರಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರ ಮರುವಿಂಗಡಣೆಯಾಗೋ ಸಾಧ್ಯತೆ ಇದೆ. ಕ್ಷೇತ್ರ ಮರುವಿಂಗಡಣೆ ಆದರೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 848ಕ್ಕೆ ಏರಬಹುದು ಎಂಬುದು ರಾಜಕೀಯ ತಜ್ಞರ ಅಭಿಪ್ರಾಯ. ಹೀಗಾಗಿ 900 ಸದಸ್ಯರು ಕೂರಬಹುದಾದ ಲೋಕಸಭೆಯ ನಿರ್ಮಾಣ ಮಾಡುವುದು ಸರ್ಕಾರದ ಉದ್ದೇಶ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 1000 ಆಗಬೇಕು ಅಂತ ಕರೆ ನೀಡಿದ್ದು ಇಲ್ಲಿ ಗಮನಾರ್ಹ. ಹಲವು ವರ್ಷಗಳಿಂದ ಇರೋ ಪ್ರಸ್ತಾವನೆ ಈಗ ಪಾಸ್. ಪ್ರಧಾನಿ ಮೋದಿ ಸಂಸತ್ ಭವನದ ಪುನಾರಚನೆಗೆ ಮುಂದಾಗಿರೋದು ದೊಡ್ಡ ಹೆಜ್ಜೆ. 1911ರಿಂದ 1931ರವರೆಗಿನ ಕಾಲಾವಧಿಯಲ್ಲಿ ಆಗಿನ ಬ್ರಿಟಿಷ್ ಆಡಳಿತ ಮನಸ್ತತ್ವಕ್ಕೆ ಅನುಗುಣವಾಗಿ ರೂಪುಗೊಂಡ ಸಂಸತ್ ಭವನ, ರಾಷ್ಟ್ರಪತಿ ಭವನ, ನಾರ್ತ್ ಬ್ಲಾಕ್, ಸೌತ್ ಬ್ಲಾಕ್ ಹಾಗೂ ಇವೆಲ್ಲವನ್ನು ಒಳಗೊಂಡ ರಾಜಪಥ ಇವೆಲ್ಲವೂ ಪುನಾರಚನೆಗೊಳ್ಳಲಿದೆ.
ಇವನ್ನ ಬ್ರಿಟಿಷ್ ಶಿಲ್ಪಿ ಎಡ್ವಿನ್ ಲ್ಯೂಟನ್ಸ್ ಮತ್ತು ಹರ್ಬರ್ಟ್ ಬೇಕರ್ ವಿನ್ಯಾಸಗೊಳಿಸಿ ರಚಿಸಿದ್ರು. ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಗೇಟ್ವರೆಗೆ 4 ಚದರ ಕಿಲೋಮೀಟರ್ ವ್ಯಾಪ್ತಿಯ ಈ ಆವರಣವನ್ನ ಸೆಂಟ್ರಲ್ ವಿಸ್ತಾ ರಾಜಪಥ ಅಂತಾನೆ ಕರೆಯಲಾಗುತ್ತೆ. ಇದನ್ನೂ ಸೇರಿದಂತೆ ಮಂತ್ರಿಗಳ ನಿವಾಸ ಇತ್ಯಾದಿಗಳಿರೋ ವಿಶಾಲ ಪ್ರದೇಶವನ್ನ ಲ್ಯೂಟನ್ಸ್ ದಿಲ್ಲಿ ಅಂತಾನೆ ಕರೆಯಲಾಗ್ತಿದೆ. ಇಲ್ಲಿನ ರಾಜಪಥದ ಉದ್ದ 2 ಕಿಲೋಮೀಟರ್. ಸುತ್ತಮುತ್ತ ಸುಮಾರು 44 ಪ್ರಮುಖ ಆಡಳಿತಾತ್ಮಕ ಕಟ್ಟಡಗಳಿವೆ. ಮೋದಿ ಸರ್ಕಾರದ ಮೆಗಾ ಪ್ಲಾನ್ ನಿರೀಕ್ಷೆಯಂತೆ ಪೂರ್ತಿಯಾದರೆ ಅದು ಲ್ಯೂಟನ್ಸ್ ಪರಿಕಲ್ಪನೆಯನ್ನ ಹಿಂದಿಕ್ಕಿದ ಆಧುನಿಕ ಭಾರತದ ಆಡಳಿತದ ನವಾಂಗಣವಾಗಲಿದೆ. ಹೊಸ ಸಂಸತ್ನ ಹಿಂದಿದೆ 2 ಯೋಜನೆಗಳು. ಪ್ರಸ್ತುತ ಸರ್ಕಾರದ ಮುಂದೆ 2 ಯೋಜನೆಗಳಿವೆ. ಮೊದಲನೇದು ಈಗಿರೋ ಸಂಸತ್ ಭವನಕ್ಕೆ ಸಮೀಪದಲ್ಲೇ ಹೊಸತೊಂದು ವಿಶಾಲ ಸಂಸತ್ತನ್ನು ನಿರ್ಮಿಸೋದು. ಎರಡನೇದು ಇವಾಗಿರೋ ಭವನವನ್ನೇ ಭವಿಷ್ಯದ ಅನುಕೂಲಗಳಿಗೆ ತಕ್ಕಂತೆ ಆಧುನೀಕರಣಗೊಳಿಸೋದು, ಜೊತೆಗೆ ಎಲ್ಲ ಸಚಿವಾಲಯಗಳನ್ನು ಒಳಗೊಂಡ ಆವರಣವನ್ನು ಇಲ್ಲೇ ರಚಿಸೋದು. ಎರಡರಲ್ಲೂ ಹೊಸ ರಾಜಪಥವು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿರಲಿದೆ. 2024ರಲ್ಲಿ ಈ ಯೋಜನೆಗಳು ಪೂರ್ತಿಯಾದ ಬಳಿಕ ಸೌತ್ ಹಾಗೂ ನಾರ್ತ್ ಬ್ಲಾಕ್ನಿಂದ ಸರಕಾರಿ ಕಚೇರಿಗಳನ್ನು ನೂತನ ಸಂಸತ್ ಭವನಕ್ಕೆ ವರ್ಗಾಯಿಸಲಾಗುತ್ತೆ. ಆಗ ಇವೆರಡೂ ಬ್ಲಾಕ್ಗಳನ್ನು ಮ್ಯೂಸಿಯಂ ಮಾಡಬಹುದೆಂಬ ಆಶಯವಿದೆ. ಹೊಸ ಭವನ ನಿರ್ಮಾಣಕ್ಕೆ ಕಾರಣಗಳೇನು ಗೊತ್ತ? ಈಗಿರೋ ಸಂಸತ್ ಸದಸ್ಯರ ಸಂಖ್ಯೆ 545. ಮುಂದಿನ ಬಾರಿ ಕ್ಷೇತ್ರ ಪುನರ್ ವಿಂಗಡಣೆಯಾದರೆ ಕ್ಷೇತ್ರಗಳು ಹಾಗೂ ಎಂಪಿಗಳ ಸಂಖ್ಯೆ ಹೆಚ್ಚಾಗಲಿದೆ. ಕ್ಷೇತ್ರಗಳ ಸಂಖ್ಯೆ ಸುಮಾರು 700 ತಲುಪಬಹುದು ಎಂಬ ಅಂದಾಜು. ಆಗ ಸಂಸತ್ ಭವನದಲ್ಲಿ ಜಾಗದ ಕೊರತೆಯುಂಟಾಗಲಿದೆ. ಈಗಿರುವಾಗ ಸಂಸತ್ ಭವನಕ್ಕೆ 92 ವರ್ಷಗಳಾಗಿವೆ. ಇದು ಅಶೋಕ ಚಕ್ರದ ವಿನ್ಯಾಸದಲ್ಲಿದ್ದು ಮಧ್ಯದ ಗೋಪುರ ಹೊರತುಪಡಿಸಿ ಅಕ್ಕಪಕ್ಕದ 2 ಕಟ್ಟಡಗಳು ಲೋಕಸಭೆ ಹಾಗೂ ರಾಜ್ಯಸಭೆ ಕಲಾಪಕ್ಕೆ ಬಳಸಲ್ಪಡ್ತಿವೆ. ಹಿಂದಿನ ಬ್ರಿಟಿಷ್ ಆಡಳಿತದ ಅನುಕೂಲತೆಯನ್ನು ಗಮನದಲ್ಲಿಟ್ಟುಕೊಂಡು ಇವುಗಳನ್ನು ಕಟ್ಟಲಾಗಿತ್ತು. ಈಗ ಅನೇಕ ಸರ್ಕಾರಿ ಕಚೇರಿಗಳು ಖಾಸಗಿ ಜಾಗದಲ್ಲಿ ಹಾಗೂ ಕಟ್ಟಡಗಳಲ್ಲಿವೆ. ಇವುಗಳ ನಿರ್ವಹಣೆಗೆ ವಾರ್ಷಿಕ 1,000 ಕೋಟಿ ರೂಪಾಯಿಗಳಷ್ಟು ಖರ್ಚಾಗುತ್ತೆ. ಈ ಹಣವನ್ನು ಉಳಿಸಿಕೊಳ್ಳುವುದು ಉದ್ದೇಶಗಳಲ್ಲಿ ಒಂದು. ನೂತನ ಸಂಸತ್ನ ಹಿಂದಿದೆ ಹಲವು ಲೆಕ್ಕಾಚಾರ. ಯಾಕೆ ಹೆಚ್ಚಾಗ್ತಿದೆ ಗೊತ್ತಾ? ಆಸನದ ವ್ಯವಸ್ಥೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ತ್ರಿಕೋನಾಕಾರದ ನೂತನ ಸಂಸತ್ ಭವನ ತಲೆಯೆತ್ತಲಿದೆ. 2022ಕ್ಕೆ 75ನೇ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆಯಲ್ಲಿ ಅದೇ ವರ್ಷ ನೂತನ ಸಂಸತ್ ಕಟ್ಟಡ ಲೋಕಾರ್ಪಣೆ ಮಾಡೋ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ. ಸಂಸತ್ ಭವನ ಹಾಗೂ ಸುತ್ತಮುತ್ತಲಿನ ಕಚೇರಿಗಳಿರೋ ಬರೋಬ್ಬರಿ 80.5 ಎಕರೆಗಳ ಸೆಂಟ್ರಲ್ ವಿಸ್ತಾ ಪ್ರದೇಶದ ಮರು ವಿನ್ಯಾಸ ಯೋಜನೆಯ ಹಾಕಿಕೊಳ್ಳಲಾಗಿದ್ದು ಅದರ ಭಾಗವಾಗಿ ಹೊಸ ತ್ರಿಕೋನಾಕಾರದ ಬೃಹತ್ ಸಂಸತ್ ಭವನ ತಲೆಯೆತ್ತಲಿದೆ. ಈಗಿರೋ ಸಂಸತ್ ಭವನದ ಪಕ್ಕದಲ್ಲೇ ನೂತನ ಸಂಸತ್ ಕಟ್ಟಡ ತ್ರಿಕೋನಾಕಾರದಲ್ಲಿ ತಲೆಯೆತ್ತಲಿದೆ. ನೂತನ ಭವನದಲ್ಲಿ ಲೋಕಸಭೆಯಲ್ಲಿ 900 ಸದಸ್ಯರು ಕೂರಬಹುದಾಗಿದೆ. ಇನ್ನು ಜಂಟಿ ಸಂಸತ್ ಅಧಿವೇಶನ ನಡೆದ್ರೆ ಸುಮಾರು 1,350 ಸಂಸದರು ಇಲ್ಲಿ ಕೂರೋಕೆ ಅವಕಾಶ ಸಿಗಲಿದೆ. ಅದಕ್ಕೆ ಕಾರಣ ಏನಂದ್ರೆ ಹೆಚ್ಚಾಗಿರೋ ಜನಸಂಖ್ಯೆ ಮತ್ತು ಕ್ಷೇತ್ರ ಮರುವಿಂಗಡಣೆ. 1971 ಮತ್ತು 2001ರಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರಗಳ ಹಂಚಿಕೆ ಮಾಡೋ ಬಗ್ಗೆ ಪ್ರಸ್ತಾವನೆ ಬಂದಿತ್ತು. ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಕ್ರಮವಾಗಿ 30 ವರ್ಷ ಹಾಗೂ 25 ವರ್ಷಗಳ ಮಟ್ಟಿಗೆ ಇದನ್ನು ತಾತ್ಕಾಲಿಕವಾಗಿ ಮುಂದೂಡಲಾಯಿತು. ಮುಂದಿನ 6 ವರ್ಷಗಳಲ್ಲಿ ಮತ್ತೆ ಇದು ಚರ್ಚೆಗೆ ಬರಲಿದ್ದು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋ ನಿರ್ಧಾರದ ಮೇಲೆ ರಾಜ್ಯ ರಾಜಕೀಯದ ಅಸ್ತಿತ್ವ ಅವಲಂಬಿಸಿದೆ. ಹಾಗೊಮ್ಮೆ ಜನಸಂಖ್ಯೆ ಆಧರಿಸಿ ವಿಂಗಡಣೆ ಮುಂದಾದರೆ ಈಗಿರೋ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕೆಲವು ಸೀಟ್ಗಳಿಗೆ ಕತ್ತರಿ ಬೀಳೋದು ಖಂಡಿತ. ಇದಕ್ಕೆ ಪ್ರತಿಯಾಗಿ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ, ಹರಿಯಾಣ, ಗುಜರಾತ್, ರಾಜಸ್ಥಾನ ಸೇರಿ ಉತ್ತರ ಭಾರತದ ಸೀಟುಗಳ ಸಂಖ್ಯೆ ಹೆಚ್ಚಲಿದೆ. ಸಂಸತ್ತಲ್ಲಿ ರಾಜ್ಯ ಪ್ರತಿನಿಧಿಸುವವರ ಸಂಖ್ಯೆ ಕ್ಷೀಣ. ಕನ್ನಡಿಗರಿಗೆ 4 ಸೀಟು ಕಳೆದುಕೊಳ್ಳುವ ಆತಂಕ. ಹೌದು, ಇದ್ಯಾಕಂದ್ರೆ ದಕ್ಷಿಣ ಭಾರತದ ಬಹುತೇಕ ಎಲ್ಲ ರಾಜ್ಯಗಳ ಹೆರುವಣಿಕೆ ಅಂದ್ರೆ ಜನನ ಪ್ರಮಾಣ ರಾಷ್ಟ್ರೀಯ ಮಟ್ಟಕ್ಕಿಂತ ಸಾಕಷ್ಟು ಕಡಿಮೆ ಇದೆ. ಉತ್ತರ ಭಾರತದಲ್ಲಿ ಇದರ ಪ್ರಮಾಣ ಹೆಚ್ಚಿದೆ. ನೀತಿ ಆಯೋಗ ಪ್ರಕಟಿಸಿದ ಅಂಕಿಅಂಶಗಳ ಪ್ರಕಾರವೇ 2016ರಲ್ಲಿ ದೇಶದ ಹೆರುವಣಿಕೆ ಪ್ರಮಾಣ ಅಂದ್ರೆ TFR 2.3 ಕರ್ನಾಟಕದಲ್ಲಿ ಕೇವಲ 1.8 ದಾಖಲಾಗಿದೆ.
ಅದರಲ್ಲೂ ಉಡುಪಿ, ದಕ್ಷಿಣ ಕನ್ನಡ, ಹಾಸನ, ಮಂಡ್ಯ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಸ್ಥಿತಿ ಇನ್ನೂ ಚಿಂತಾಜನಕವಾಗಿದೆ. ಇದೇ ರೀತಿ ಮುಂದುವರೆದ್ರೆ ಕನ್ನಡಿಗರ ಅಸ್ತಿತ್ವಕ್ಕೂ ಕುತ್ತು ಬರಲಿದೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸುತ್ತಾರೆ. ಸಂವಿಧಾನದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಪ್ರತಿ 10 ವರ್ಷಗಳಿಗೊಮ್ಮೆ ಜನಸಂಖ್ಯೆಯ ಆಧಾರದಲ್ಲಿ ಕ್ಷೇತ್ರಗಳ ವಿಂಗಡಣೆ ಮಾಡಬೇಕು. 1971 ಈ ಬದಲಾವಣೆಗೆ ಮುಂದಾದಾಗ ವಿರೋಧ ವ್ಯಕ್ತವಾಯಿತು. ಹಾಗಾಗಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು 30 ವರ್ಷ ಮುಂದೂಡಲಾಯಿತು. 2001 ಮತ್ತೆ ಈ ಪ್ರಸ್ತಾವನೆ ಮುನ್ನೆಲೆಗೆ ಬಂದಾಗ ಮತ್ತೆ ತಿದ್ದುಪಡಿ ಮಾಡಿ 25 ವರ್ಷಗಳ ಕಾಲ ಈ ಹಿಂದಿನ ಸ್ಥಿತಿಯನ್ನೇ ಮುಂದುವರೆಸಲಾಗಿದೆ. ಅದರಂತೆ 2026 ಇದು ಮತ್ತೊಮ್ಮೆ ಚರ್ಚೆಗೆ ಬರಲಿದ್ದು, ಒಂದು ವೇಳೆ ಜನಸಂಖ್ಯೆಗೆ ಅನುಗುಣವಾಗಿ ಸೀಟುಗಳ ಹಂಚಿಕೆಯಾದರೆ ರಾಜ್ಯವು 4 ಕಳೆದುಕೊಳ್ಳಲಿದೆ ಅನ್ನೋ ಲೆಕ್ಕಾಚಾರವಿದೆ. ಒಂದು ದೇಶ ಒಂದು ಚುನಾವಣೆಗೆ ಅಡಿಗಲ್ಲು. ಈಡೇರುತ್ತಾ ಮೋದಿಯ ಮತ್ತೊಂದು ಕನಸು. ಲೋಕಸಭೆ ಮತ್ತು ಎಲ್ಲಾ ರಾಜ್ಯಗಳ ವಿಧಾನಸಭೆ ಚುನಾವಣೆಯನ್ನ ಏಕಕಾಲಕ್ಕೆ ನಡೆಸೋ ಒಂದು ದೇಶ ಒಂದು ಚುನಾವಣೆ ಯೋಜನೆ ಮೋದಿಯ ಮತ್ತೊಂದು ಮಹಾಕನಸು ಅಂದ್ರೆ ಸುಳ್ಳಲ್ಲ. ದೇಶದಲ್ಲಿ ನಡೆದ ಮೊದಲ 3 ಚುನಾವಣೆಗಳಲ್ಲಿ 1952, 57 ಮತ್ತು 62 ಲೋಕಸಭೆ ಮತ್ತು ಎಲ್ಲಾ ರಾಜ್ಯಗಳ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಮತದಾನ ನಡೆದಿದ್ವು. ಆ ಬಳಿಕ 1968 ಮತ್ತು 69 ಹಲವು ವಿಧಾನಸಭೆಗಳ ಅವಧಿಪೂರ್ವ ವಿಸರ್ಜನೆ ಹಾಗೂ 1970 4 ಲೋಕಸಭೆಯ ಅವಧಿಪೂರ್ಣ ವಿಸರ್ಜನೆಯಿಂದಾಗಿ ಏಕಕಾಲದ ಚುನಾವಣೆ ಪ್ರಕ್ರಿಯೆಗೆ ತೆರೆ ಬಿತ್ತು. ನಂತರ ಆಗಾಗ ರಾಜಕೀಯ ತಜ್ಞತೆಯ ವಲಯದಲ್ಲಿ ಈ ವಿಚಾರದ ಸಾಧಕ ಬಾಧಕಗಳು ಚರ್ಚೆಯಾಗ್ತಾ ಇದ್ವು. 2014 ಲೋಕಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ಈ ಪ್ರಸ್ತಾಪವನ್ನು ಮುಂದುವರೆಸಿ ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯಲ್ಲೂ ಇದು ಉಲ್ಲೇಖಗೊಂಡಾಗ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿತ್ತು. ಒಂದೇ ಬಾರಿ ಲೋಕಸಭೆ ಮತ್ತು ವಿಧಾನಸಭೆಗೆ ಚುನಾವಣೆ ನಡೆದ್ರೆ ಮಾನವ ಶ್ರಮ, ಸಮಯ ಮತ್ತು ಭಾರಿ ಮೊತ್ತದ ಹಣ ಉಳಿತಾಯವಾಗುತ್ತೆ. ಮೂಲ ಸೌಕರ್ಯ, ಸಿಬ್ಬಂದಿ, ರಕ್ಷಣಾ ವೆಚ್ಚ, ಮತ ಎಣಿಕೆ ಎಲ್ಲದರಲ್ಲೂ ದೇಶದ ಆರ್ಥಿಕತೆಗೆ ಹೆಚ್ಚಿನ ಹೊರೆಯಿಲ್ಲ. ರಾಜಕೀಯ ಬಲಾಬಲಗಳು ಹಾಗೂ ಲೆಕ್ಕಾಚಾರಗಳು ಮತ್ತೆ ಮತ್ತೆ ಏರುಪೇರಾಗುವ, ಅದರಿಂದ ರಾಜಕೀಯ ಸ್ಥಿತಿಗಳು ಬದಲಾಗಿ ಅತಂತ್ರತೆ ತಲೆದೋರುವ ಸನ್ನಿವೇಶ ಇರೋದಿಲ್ಲ. ಜೊತೆಗೆ ಇದೇ ಕಾರಣದಿಂದ ಸಂಸತ್ನಲ್ಲಿಯೂ ಕೂಡ ಹೆಚ್ಚು ಸ್ಥಾನಕ್ಕೆ ವ್ಯವಸ್ಥೆ ಮಾಡಿದ್ರೆ ಅವರು ಕೂಡ ಬಂದು ಕೂರೋಕೆ ಸಹಕಾರಿಯಾಗಬಹುದು ಅನ್ನೋ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಿದೆ. ಇದೆಲ್ಲದರ ನಡುವೆ ಒಂದ್ಕಡೆ ಒಂದೊಂದೇ ಯೋಜನೆ ಜಾರಿಗೆ ತಂದು ಒಂದರ ಮೂಲಕ ಇನ್ನೊಂದು ಹಕ್ಕಿ ಹೊಡೆಯೋ ಕೆಲಸ ಮೋದಿ ಅಂಡ್ ಟೀಮ್ ಮಾಡ್ತಿರೋದು ಸತ್ಯ. ಆದರೆ ಇದರ ನೆಪದಲ್ಲಿ ಪಾರಂಪರಿಕ ಐತಿಹಾಸಿಕ ಕಟ್ಟಡ ಕೆಡವದೆ ಇಟ್ಕೊಳ್ಳೋದು ಕೂಡ ಮುಖ್ಯ. ದೇಶದ ಅತ್ಯಂತ ಪ್ರಮುಖ ಶಕ್ತಿ ಕೇಂದ್ರವಾಗಿ ದೇಶ ವಿದೇಶದಲ್ಲಿಯೂ ನೋಡುವಾಗಲೂ ಕೂಡ ಒಂದು ಬ್ರ್ಯಾಂಡ್ ಸೃಷ್ಟಿಸಿಕೊಂಡಿದ್ದ ಭವನ ಅಂದರೆ ಅದು ಸಂಸತ್ ಭವನ. ಆದರೀಗ ಈ ಹಳೆಯ ಭವನದ ಪಕ್ಕದಲ್ಲಿ ನಿರ್ಮಿಸಲಿರುವ ಈ ನೂತನ ಭವನ ಅಷ್ಟೇ ವಿಶೇಷತೆಯಿಂದ ಕೂಡಿದ್ದು ಇನ್ನಷ್ಟು ಖ್ಯಾತಿ ಪಡೆಯುತ್ತಾ ನೋಡಬೇಕು. ಇದೇ ಹೊತ್ತಿನ ವಿಶೇಷ ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ 5. ಇದು ವಾಸ್ತವದ ಪ್ರತಿರೂಪ.